ಇವತ್ತೊಂದು ದಿನ ಒಂದು ಪವಿತ್ರವಾದ ದಿನ. ಏನೆಂದರೆ ಭಾರತ ದೇಶದಲ್ಲಿ ಹಿಂದೂ ಮಹಾದೇಶ ಆಗಿರತಕ್ಕಂಥ ಹಿಂದೂಸ್ತಾನಂತೆ ಹೆಸರುವಾಗಿರತಕ್ಕಂಥ ದೇಶದಲ್ಲಿ ಇವತ್ತೊಂದು ಹಿಂದೂ ಧರ್ಮದ ಆಚರಣೆ ಅಂದರೆ ವರ್ಷಕ್ಕೊಂದ್ಸರಿ ಈ ಒಂದು ಋತು ಅಂದರೆ ಮರಗಳೆಲ್ಲ ಹಳೆ ಎಲೆಗಳ ಉದುರಿ ಒಳ್ಳೆ ಚಿಗುರು ಬಂದು ಒಳ್ಳೆ ಹೂವು ಬೆಳೆದು ಋತು ಮಾರಿ ಒಳ್ಳೆ ಹೊಸ ಋತು ಪ್ರಾರಂಭವಾಗಿದ್ದ ದಿನ ಇವತ್ತು. ಹೊಸ ದಿನ ಅಂತ ಹೇಳ್ಬೋದು. ಯುಗಾದಿ ಹಬ್ಬ ಅಂತೇಳಿ ವರ್ಷಕ್ಕೆ ಹಿಂದುಗಳಿಗೆ ಇದು ಬರುತ್ತೆ. ಇದನ್ನು ನಮ್ಮ ಹಿಂದುಗಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇವತ್ತೊಂದು ಪವಿತ್ರವಾದ ದಿನ ಅಂತೇಳಿ ಇವತ್ತು ಸ್ವೀಟ್ ಮಾಡಿ ಹೋಳಿಗೆ ಇದೆಲ್ಲ ಮಾಡಿ ಇವತ್ತು ಆಚರಿಸ್ತಾರೆ. ನಾಳೆ ಮತ್ತೆ ಖಾರ ಕಾರ್ಬಣ್ಣಗಳು ಆ ಊಟಗಳು ನಾನ್ ವೆಜ್ಗಳು ನಾಳೆ ಆಚರಿಸ್ತಾರೆ. ಎರಡೂ ದಿನ ಕೂಡ ಹಿಂದುಗಳು ಒಳ್ಳೆ ಮುತುವರ್ಜಿಯಿಂದ ಜಾಗ್ರತೆಯಿಂದ ಹೆಣ್ಣು ಮಕ್ಕಳೆಲ್ಲ ಮನೆಗಳಿಗೆ ಬರೋದು, ಹೆಣ್ಣುಮಕ್ಕಳು ಸೊಸೆಗಳೆಲ್ಲ ಅವ್ರ ಮನೆಗಳಿಗೆ ಹೋಗೋದು, ಎಲ್ಲ ಬೆಳೆಗಳು ಬೆಳೆದು ಫಸಲೆಲ್ಲ ಮನೆಗೆ ಬಂದಿರತಕ್ಕಂಥ ಸಮಯ ಇವಾಗ. ಇಂಥ ಸಮಯದಲ್ಲಿ ಇದು ಬರುತ್ತೆ, ಈ ಒಂದು ಹಿಂದೂ ಧರ್ಮದ ಹಬ್ಬ ಯುಗಾದಿ ಹಬ್ಬ ಅಂತೇಳಿ. ಈ ಒಂದು ಯುಗಾದಿ ಹಬ್ಬದಲ್ಲಿ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಪಕ್ಷದ ನಿಷ್ಠೆಯ ಕಾರ್ಯಕರ್ತರು ನಾಯಕರುಗಳಿಗೆ ಮತ್ತು ತಾಲೂಕಿನ ಎಲ್ಲ ಜನತೆಗೆ ಕೂಡ ಎಲ್ಲ ಪಕ್ಷದವರು ಕೂಡ ಒಳ್ಳೆಯದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಜ್ಞಾನ ಕೊಡಲಿ, ಒಳ್ಳೆ ದೇವರು ಒಳ್ಳೆಯದು ಮಾಡಲಿ, ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾನು ಇವತ್ತು ಕಳ್ಕಳೆ ಕೇಳ್ಕೊಡ್ತಾ ಇದ್ದೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಅಲ್ಲದೆ ಇವತ್ತಿನ ಈ ಒಂದು ಹಬ್ಬ ಅಂದರೆ ಏನಿದೆ ಅಂದರೆ ನಾವು ಮುಂದಿನ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ತುಂಬ ಬೆಳೆಗಳು ಚೆನ್ನಾಗಿ ಬೆಳೀತು. ಬೆಳೆಗಳು ಕೂಡ ಕೆಲವು ಹೆಚ್ಚು ಕಡಿಮೆ ಆಯಿತು. ವಿಪರೀತ ಹೆವಿ ಮಳೆಯಾಗಿ ಕೆರೆಗಳು ತುಂಬ ಇವಾಗೂ ಕೂಡ ಅರ್ಧರ್ಧ ಕೆರೆಗಳು ನೀರಿದೆ. ಇದೇ ರೀತಿಯಾಗಿ ಮುಂದಕ್ಕೂ ಕೂಡ 7 ವರ್ಷದಿಂದ ನಮಗೆ ತೊಂದರೆ ಇದ್ದ ಅದು ನಿವಾರಣೆ ಆಗಿತ್ತು. ಈ ಸಲ ಕೂಡ ಈ ಹೊಸ ದಿನ ಮಂಗಳವಾರ ಬಂದಿದೆ. ಈ ಒಂದು ದಿನದಿಂದ ಪ್ರಾರಂಭ ಆಗಿ ಒಳ್ಳೆ ಮಳೆಗಳು ಒಳ್ಳೆ ಬೆಳೆಗಳು ನಮ್ಮ ರೈತಾಪಿ ಜನಕ್ಕೆ, ನಾವು ರೈತಾಪಿ ಜನರು ಈ ಭಾಗದಲ್ಲೆಲ್ಲ ಭಾರತ ದೇಶದಲ್ಲಿ ಹೆಚ್ಚಿನ ಜನರು ರೈತಾಪಿ ಜನ ಭೂಮಿ ಮೇಲೆ ಆಧಾರ ಪಟ್ಟಿರೋರು. ಆ ಭೂತಾಯಿ ಮೇಲೆ ಒಳ್ಳೆ ಮಳೆ ಸುರಿಬೇಕು, ಒಳ್ಳೆ ಬೆಳೆಗಳಾಗಬೇಕು ಅಂತೇಳಿ ಎಲ್ಲರೂ ಚೆನ್ನಾಗಿ ಆಯುರ ಆರೋಗ್ಯ ಈ ಒಂದು ಕರೋನಾ ಹಿಂದಕ್ಕೆ ಹೋಗಿ ದೇವರು ಜನರಿಗೆ ಒಳ್ಳೆ ಆಯುಷ್ ಕೊಡಲಿ, ಇದನ್ನು ವಾಸಿ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ.